ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಜಗಳೂರು ತಾಲೂಕು ಹಾಗೂ ಜಗಳೂರು ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷರು ಹಾಗೂ ಜಾನಪದ ಅಕಾಡೆಮಿ ಕೊಡಮಾಡುವ 2019 ಸಾಲಿನ ವಾರ್ಷಿಕ ಪ್ರಶಸ್ತಿ ವಿಜೇತರು, ಸುಮಾರು 40 ವರ್ಷಗಳಿಂದ ಕಲಾರಂಗದಲ್ಲಿ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಭಾಗದ ಜನಪ್ರಿಯ ಕಲಾವಿದರು ಹಾಗೂ ಜನಪ್ರಿಯ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ PG ಪರಮೇಶ್ವರಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ತಾವು ಈ ತಾಲೂಕಿನಲ್ಲಿ ಸಾಕಷ್ಟು ಚಿರಪರಿಚಿತರು, ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ. ನಾನು PG ಪರಮೇಶ್ವರಪ್ಪ, ತಂದೆ ನಾಗಪ್ಪ, ಬೀಳ್ಚೋಳು, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮ ಮನೆ ಮರಮ್ಮ ದೇವಸ್ಥಾನದ ಹತ್ತಿರ. ನಾವು ಮೊದಲಿಗೆ ನಾವು ವ್ಯಾಸಂಗ ಮಾಡುತ್ತಿರುವಾಗಲೇ ನನಗೆ ಒಂದು ಕಲೆ, ಯಾವ್ದಾದ್ರು ಗಣೇಶನ ಹಬ್ಬ ಉತ್ಸವಗಳಲ್ಲಿ ಬದನೆ ಮಾಡುವಂತ ಒಂದು ಕಲೆ ಇತ್ತು. ನಾನು SLC ಆಗಿ ನಂತರ ದಾವಣಗೆರೆಗೆ ಕಾಲೇಜ್ಗೆ ಹೋದಾಗ ಅನೇಕ ತೊಡರುಗಳಿಂದ ನನಗೆ ಓದಕ್ಕೆ ಅವತ್ತಿನ ದಿವಸ ಕಷ್ಟ ಆಗಿದ್ದರಿಂದ ನಾನು ಬಂದು ವ್ಯವಸಾಯನೇ ರೂಢಿಸಿಕೊಳ್ಬೇಕಂತ ನಾವು 5 ಜನ ತಮ್ಮಂದಿರು ನಾವು ವ್ಯವಸಾಯನೇ ರೂಢಿಸಿಕೊಂಡು ತಮ್ಮ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ವಿ. ವ್ಯವಸಾಯದ ಮುಖೇನ ನಾವು ಕೆಲವಾರು ನಮ್ಮ ಸಂಘಟನೆ ಸೇರಿಸಿಕೊಂಡು ಒಂದು ಸಂಘ ಅಂತ, ಶ್ರೀ ಬಸವೇಶ್ವರ ಭಜನ ಸಂಘ ಅಂತ ಸಂಘ ಸ್ಥಾಪನೆ ಮಾಡ್ಕೊಂಡ್ವಿ. ಆ ಸಂಘದ ಮುಖೇನ ನಾವು ಕಲಾವಿದರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ದಿನ ನಮ್ಮ ಪ್ರತಿ ದಿನದ ಕಾರ್ಯಕ್ರಮಗಳನ್ನು ನಮ್ಮ ಜೀವನದ ವ್ಯವಸ್ಥೆಗಳನ್ನು ಮುಗಿಸಿಕೊಂಡು ಬಂದು ಎಲ್ಲರೂ ಸೇರ್ಕೊಂಡು ದೇವಸ್ಥಾನದ ಹತ್ರ ನಾವು ಎಲ್ಲ ಸೇರ್ಕೊಂಡು ಒಂದು ಭಜನೆ ಕಾರ್ಯಕ್ರಮ ಕಲಾವಿದರೆಲ್ಲ ಸೇರ್ಕೊಂತಿದ್ವಿ. ನಾವು ಭಜನೆ ಮಾಡ್ತಿದ್ವಿ, ಒಳ್ಳೆಯ ಕಾರ್ಯಕ್ರಮನೇ ಮಾಡಿಕೊಂಡು ನಾವು ದುಶ್ಚಟ ಇರುವಂತಹ ವ್ಯಕ್ತಿಗಳು ಒಬ್ಬರು ನಮ್ಮ ಹತ್ರ ಬಡ್ಕೊಂತಿರ್ಲಿಲ್ಲ. ನಾವು ಅವರಿಂದಾಗಿ ನಾವು ಒಳ್ಳೆಯ ಕಲಾವಿದರನ್ನೇ ಸೇರಿಸಿಕೊಂಡು ನಾವು ಒಂದು 12 ಜನ ಕಲಾವಿದ ಸೇರ್ಕೊಂಡು ಒಂದು ಬಸವೇಶ್ವರ ಭಜನಾ ಸಂಘ ಅಂತೇಳಿ ಸ್ಥಾಪನೆ ಮಾಡಿದ್ವಿ. ಅವತ್ತಿನಿಂದ ಇವತ್ತವರೆಗೂ ನಾವು ಒಳ್ಳೆಯ ಕೆಲಸಗಳಲ್ಲೇ ಭಾಗವಹಿಸಿಕೊಂಡು ಆ ನಮ್ಮೊಂದು ಭಜನೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಇನ್ನೂ ಒಂದು ಪರಿಸ್ಥಿತಿ ಬರ್ತದೆ. ಖಂಡಿತ ಸರ್. ಈಗ ಈ ಒಂದು ತಾವು ಮಧ್ಯದಲ್ಲಿ PLD ಬ್ಯಾಂಕಿನಲ್ಲಿ ಕೂಡ ಒಂದು ಅಧ್ಯಕ್ಷರು ಕೂಡ ಆಗಿದ್ರಿ. ತಮ್ದು ತಾವು ಹೇಳಿದ ಹಾಗೆ ತಮ್ದು ರಾಜಕೀಯ ಕುಟುಂಬ ಏನಲ್ಲ, ಒಂದು ಕೃಷಿ ಅವಲಂಬಿತ ಕುಟುಂಬ. ಆದ್ರೆ ಈ ಒಂದು PLD ಬ್ಯಾಂಕಿಗೆ ಅಧ್ಯಕ್ಷರಾಗಬೇಕು, ಈ ಪ್ರೇರಣೆ ಯಾಕೆ ಬಂತು ತಮ್ಗೆ? ನಾವು ಟ್ರ್ಯಾಕ್ಟರಿ ಮಾಡ್ಬೇಕಂತೇಳಿ ನಾವು PLD ಬ್ಯಾಂಕಿಗೆ ಹೋದಾಗ ನಮ್ಗೆ ಅವರು ನಮ್ಗೆ ಸಾಲ ಕೊಟ್ಟರು. PLD ಬ್ಯಾಂಕ್ನವರು ನಾವು ಆ ಕೊಟ್ಟಂತ ಸಾಲವನ್ನು ಅವ್ರು ಕೊಟ್ಟ ಅವಧಿಗಿಂತ ಮುಂಚಿತವಾಗಿನೇ ಅವ್ರ ಸಾಲ ತೀರಿಸಿ ನಾವು ಋಣ ಮುಕ್ತರಾದ್ವಿ. ನಮ್ಮ ಅಲ್ಲಿ ಹೋಗಿ ಬರ್ತಿರೋ ನಮ್ಮ ನಡೆ ನುಡಿ ನೋಡಿ ಅವತ್ತಿನ ದಿವಸದ ಅಧ್ಯಕ್ಷರುಗಳು ಮತ್ತೆ ಎಲ್ಲಾ ಒಂದು ಕಾರ್ಯಕರ್ತರುಗಳು ನಮ್ಮನ್ನು ಗುರುತಿಸಿ ಮುಂದಿನ ಸರಿ ನಮ್ಮ ಪರಮೇಶ್ವರನ್ನೇ ನಾವು PLD ಬ್ಯಾಂಕಿಗೆ ತರಬೇಕು ಅಂತ ಹೇಳಿ ಅನ್ಕಂಟೆಸ್ಟ್ ಆಗಿ ಯಾರು ಸ್ಪರ್ಧೆ ಮಾಡಿದಾಗಲೇ ನನ್ನ PLD ಬ್ಯಾಂಕಿಗೆ ಕರ್ಕೊಂಬಂದು ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ನನ್ನ ಕಾರ್ಯಕ್ರಮ ನಾನು ಕಾರ್ಯ ಮಾಡಲು ಅವರಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ನಾನು ನಿಯತ್ತಿನಿಂದ ಯಾವ ಒಂದು ಇದಿಲ್ಲದಂಗೆ ರೈತರಿಗೆ ಯಾವ್ದು ನೀವು ನೋಡ್ರಿ ಏನು ಹಿಂದೇನ ಆಗಿರ್ಬೋದು ಹೋಗಿರ್ಬೋದು ಯಾರಿಂದ ಒಂದು ಪೈಸಾನು ಕೂಡ ತಾಕೊಡ್ದು ನನ್ನ ಫ್ರೆಂಡ್ನಾಗೆ ನಿಯತ್ತಿನಿಂದ ಮಾಡಿ ಕೆಲಸ ಕಾರ್ಯಗಳನ್ನು ಅಂತೇಳಿ ಅಲ್ಲಿ ನಾನು ಜವಾಬ್ದಾರಿಯಿಂದ ಹೇಳಿದು ನಾನು ಕಾರ್ಯಕ್ರಮ ಮಾಡಿಕೊಟ್ಟೆ. ಅವತ್ತಿನಿಂದ ನನಗೆ ನಾನು ಇವತ್ತಿನವರೆಗೂ ಕೂಡ ನಾನು ಹೋದ್ರು ಕೂಡ ಅಲ್ಲಿ ಬ್ಯಾಂಕ್ನಲ್ಲಿ ಒಂದು ಸ್ಥಾನಮಾನ ಇದೆ. ನಾನು ಪದೇ ಪದೇ ನಾನು ಆಗ್ಬಾರ್ದು ಅಂತೇಳಿ ಮತ್ತೆ ಬೇರೆಯವರಿಗೆ ಅವಕಾಶ ಕೊಟ್ಟು ನಾನು ಈ ಸರಿ ಭಾಗವಹಿಸಲಿಲ್ಲ. ಈಗ ತಮ್ಗೆ ಒಂದು ಈ ಕಲಾ ಒಂದು ರಂಗಕ್ಕೆ ತಾವು ಬರ್ಬೇಕಾದ್ರೆ ಒಂದು ತಮ್ಗೆ ಮಾರ್ಗದರ್ಶಕರು, ತಮ್ಮ ಪ್ರೇರಣೆ, ತಮ್ಮ ಗುರುಗಳು ಅಂತ ಇದ್ರ? ನಮಗೆ ನಮ್ಮ ಊರಿನಲ್ಲಿ ದಿವಸಾನು ಕಾರ್ಯಕ್ರಮಗಳಲ್ಲಿ ಭಜನೆ ಕಾರ್ಯಕ್ರಮ ಅಂತ ನಮ್ಮ ಹಿರಿಯರು ಮಾಡ್ತಾ ಇರ್ತಿದ್ರು. ಅವ್ರ ಜೊತೆ ಹೋಗಿ ನಾವು ದೇವಸ್ಥಾನದ ಕುಂತಿದ್ವಿ. ನಮ್ಗೆ ಅವರಂತೆ ನಾವು ಆಡಬೇಕು ಮಾಡಬೇಕು ಅಂತ ನನಗೆ ಪ್ರೇರಣೆ ಆಯ್ತು.
ನಾನು ಕೂಡ ಅದರಲ್ಲಿ ನಾನು ಸ್ವಲ್ಪ ವಿದ್ಯಾದಿಂದ ಒಳ್ಳೆ ಶಿಶುನಾಚಾರಿ ಪ್ರಭು ಪುರಂದಾಸರವು ಬಸವಣ್ಣರು ವಚನವನ್ನ ಹೆಚ್ಚಾಗಿ ನಾನು ಅದನ್ನು ಮಂದಟ್ಟು ಮಾಡಿಕೊಂಡು ನಾನು ಆ ಕಾರ್ಯಕ್ರಮನೇ ನಾನು ಇದು ಮಾಡಿಕೊಂಡು ಅದರಲ್ಲಿ ಅದು ಬರುವಂತ ಒಂದು ತತ್ವಪದಗಳ ಅರ್ಥಗಳನ್ನು ಸ್ವೀಕಾರ ಮಾಡ್ತಿದ್ದೆ. ನಾನು ಬಸವಣ್ಣ ವಚನದ ಬರ್ತದ್ದು ನುಡಿದಂತೆ ನಡೆಯಬೇಕು ಅಂತೇಳಿ ಅದನ್ನ ಅದಷ್ಟು ನಾನು ಈಗಲೂ ಏನು ನುಡಿದ್ದೇವೋ ಅದನ್ನ ನಡೆಯಬೇಕು, ನಮ್ಮ ಬೇರೆಯವರಿಗೆ ಅದನ್ನು ಮಾರ್ಗದರ್ಶನ ಮಾಡಿಕೊಡ್ಬೇಕು ಅಂತೇಳಿ, ಬೇರೆಯವ್ರನ್ನೊಂದು ನೋಯಿಸಬಾರ್ದು, ಸತ್ಯದಿಂದ ನಡೀಬೇಕು ಅಂತೇಳಿ ನಾನು ಈಗಲೂ ಕೂಡ ಅದೇ ಥರ ನೆನಪಿದ್ದೀನಿ. ಮುಂದಿನ ಪೀಳಿಗೆಗಳು ನಾವು ಈಗ ಜನಪದ ಕಲೆ ಉಳಿಬೇಕು ಅಂತೇಳಿ ನಾನು ಅದನ್ನ ಮಕ್ಕಳನ್ನು ಕೂಡ ತಯಾರು ಮಾಡ್ತಿದ್ದೀನಿ. ಈಗ ತಾವು ಖಂಡಿತ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಸರ್. ಆ ಮುಂದಿನ ನಮ್ಮ ಪರಂಪರೆ ಮುಂದಿನ ದಿನಗಳಲ್ಲಿ ಉಳಿಬೇಕು ಆ ಒಂದು ದೃಷ್ಟಿಕೋನದಿಂದ ತಾಲೂಕಿನಾದ್ಯಂತ ಏನಾದರೂ ಕಾರ್ಯಕ್ರಮಗಳು ಈಗಿನ ಯುವಕರಿಗೆ ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳು ಏನಾದರೂ ಹಮ್ಮಿಕೊಳ್ತೀರಾ? ನಾವು ಇಲ್ಲಿ ನಾವು ನಡೆಯುವಂತ ಪ್ರತಿಯೊಂದು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ನಾವು ನಮ್ಮ ಕನ್ನಡ ಸಂಸ್ಕೃತಿಗೆ ಕೂಡ ನಾವು 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 ಹೆಸರಂತ ಒಂದು ಕಲಾವಿದರಾಗಿದ್ದೀವಿ. ನಮ್ಮ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಕೂಡ ನಾನು ಆಹ್ವಾನ ಮಾಡ್ತಾರೆ. ಅಲ್ಲಿ ಹೋಗಿ ಪ್ರಾರ್ಥನೆ 90% ನಂದೇ ಇರ್ತದೆ, ಇಲ್ಲಾಂದ್ರೆ ನಮ್ಮ ತಂಡಕ್ಕೆ ತಬ್ಬರಿ ಅವಕಾಶ ಸಿಕ್ಕರೆ ನಮ್ಮ ತಂಡ ಕರ್ಕೊಂಬರಿ ಅಂತ ಹೇಳ್ತಾರೆ. ನಾವೆಲ್ಲ ಅಂತ ಒಂದು ತಂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಭಾಗವಹಿಸಿದ್ದೀವಿ. ನಾವು ಈ ಒಂದು ಒಳ್ಳೆಯ ಹೆಸರು ತಂಡ ಇದುವರೆಗೂ ಕೂಡ ನಾವು ಹೆಸರು ಉಳಿಸ್ಕೊಂಡು ಬರ್ತಾ ಇದ್ದೀವಿ, ಇನ್ನು ಮುಂದಾದ್ರೂ ಉಳಿಸ್ತೇವೆ ಅಂತ ನನ್ನ ಆಶಾ ಭಾವನೆ. ಈಗ ಸರ್ ರಾಜಕೀಯವಾಗಿ ಯಾವುದೇ ಒಂದು ಸರ್ಕಾರ ಇರಬಹುದು, ಕಲಾವಿದರಿಗೆ ಒಂದು ಸಣ್ಣ ಕಲಾವಿದರಾಗಿರ್ಬೋದು ದೊಡ್ಡ ಕಲಾವಿದರು ಅವರಿಗೆ ಒಂದು ಸ್ಥಾನಮಾನಗಳು ಒಂದು ಗೌರವ ಸಿಗ್ತಾ ಇದೆ ಸರ್? ಈಗ ನಾವು ಹೇಳ್ಬೇಕು ಬಂದ್ರೆ ರಾಜಕೀಯ ಅಂದ್ರೆ ಸ್ವಲ್ಪ ಏನೋ ಹೊಲಸಾಗ್ತಾ ಇದೆ ಸರ್ ಇವತ್ತಿನ ದಿವಸ. ಒಳ್ಳೆ ಈಗ ಏನಾದರೂ ನಾವು ಒಳ್ಳೆ ರಾಜಕಾರಣಿಗಳು ತರಬೇಕು ಅಂದ್ರೆ ಸ್ವಲ್ಪ ಕಷ್ಟ, ದುಡ್ಡಿಂದ ಅಡುಗು ತೊಡಕುಗಳು ಇರ್ತವೆ. ಹಂಗಾಗಿ ಬರೀ ದುಡ್ಡು ಇರೋಂತಾರೆ ಇಲ್ಲಿ ಬೆಳಿಬೇಕಾಗತ್ತೆ, ದುಡ್ಡು ಇಲ್ದರಿಗೆ ಏನು ಬೆಳೆಯಕ್ಕೆ ಅವಕಾಶನೇ ಇಲ್ಲ. ನನ್ನ ಒಂದು ಮುಖ್ಯವಾದ ನನ್ನ ವಿಷಯ ನಾನು ಏನ ಹೇಳ್ಬೇಕಪ್ಪ ಅಂದ್ರೆ ಏನೆಲ್ಲ ಕಂಡಿಡಿತಾರೆ, ಚಂದ್ರಗ್ರಹಣಕ್ಕೆ ಹೋಗಿ ಚಂದ್ರನ ನೋಡ್ತಾರೆ ಅಲ್ಲಿ ವಾಸವಾಗಿರೋಂತ ಒಂದು ಕಾಲ ಐತಿ, ಅಷ್ಟೊಂದು ಮುಂದುವರೆದೈತಿ. ಆದ್ರೆ ಯಾಕೆ ಮನೆಯಲ್ಲೇ ಕುಂತ್ಕೊಂಡು ವೋಟ್ ಮಾಡುವಂತ ವ್ಯವಸ್ಥೆ ಬರಬಾರ್ದು? ಯಾಕೆ ಎಲ್ಲರೂ ನೋಡ್ರಿ ಇವತ್ತು ಲಂಚ್ ಕುಡಿತಾನೆ ಪ್ರತಿಯೊಬ್ಬರು. ಈಗ ನಾನು ಈಗ 50,000 ಕೊಟ್ರೆ ನಾನು ನೀನ್ ಗೆಲ್ತಿ, 1,00,000 ಕೊಟ್ರೆ ಇನ್ನೊಬ್ಬನ್ ಗೆಲ್ತಾನೆ, ಹೆಂಗ್ ದುಡ್ಡು ಇಸ್ಕೊಳ್ಳೋದು ಕೊಡೋದು ತಗೊಳೋದು ಎಂತ ದೊಡ್ಡ ವ್ಯವಹಾರ? ನಾನು ನೋಡ್ತಾನೆ ಇವತ್ತು ದಿವಸ ಮನೆ ಮನೆ ಬಂದು ದುಡ್ಡು ಹಂಚ್ತಾರೆ, ನಾನು ಕನಕ ನೋಡ್ತಿರ್ತಾನೆ ಏನಪ್ಪಾ ಅಂದ್ರೆ ಎಷ್ಟು ಕೆಟ್ಟದಲ್ಲ ಇದು ಅಂತ. ಇವನು 5,000 ಕೊಟ್ಟನಿಗೆ ಹಾಕೋದು, 1,000 ಕೊಟ್ಟನಿಗೆ ಬಿಡೋದು ಅಂದ್ರೆ ಅಲ್ಲಿ ವ್ಯವಸ್ಥೆ ಎಲ್ಲಿ ಬೀಳ್ತು? ಆದ್ರೆ 3 ಜನ ಕೊಟ್ಟಿರ್ತಾರೆ, ಇವ್ರೇನ್ ಮಾಡ್ತಾರ್ರಿ ಒಳ್ಳೆನ ಹೆಸಲ್ಲ ಏ ಮೂವರಿಗೆ ಒಂದೊಂದು ಕೊಡ ಮಾಡಪ್ಪ. ಹಿಂಗಾಗಿ ನಮ್ಮ ರಾಜಕೀಯ ಎಷ್ಟು ಹೊಲಸಾಗ್ಬಿಡತ್ತಿ. ನಾವು ಮೊದಲು ನಾವು ಪ್ರಜ್ಞಾವಂತರ ಆಗ್ಬೇಕು. ನಾವು ಬರೀ ದುಡ್ಡು ಇಸ್ಕೊಂಡು ಹಾಕೋದು ಓಟ್ ಇದ್ರೆ ಮಾಡೋದ್ರಿಂದ ಬಹಳ ನ್ಯಾಯ ಆಗ್ತಾ ಐತಿ. ಇದನ್ನ ಆದಷ್ಟು ನಾವು ನಮ್ಮ ಸರ್ಕಾರ ಮುಂದೆ ನನ್ನ ಮಾತವ್ರು ಅಕಸ್ಮಾತ್ ಕೇಳ್ಕೊಂಡ್ರೆ ಪ್ರಧಾನಮಂತ್ರಿಗಳಾಗಲಿ ಇನ್ನು ಮುಖ್ಯ ಲೀಡರ್ಸ್ ಕೇಳ್ಕೊಂಡ್ರೆ ಯಾರು ಮನೆ ಮನೆಗೆ ಓಟ್ ಕೇಳಿಲ್ದಂಗೆ ಅವರೇ ಮನೆಗೆ ಕುಂತ ಎಲ್ಲ ಕಂಡಿದ್ರೆ ಇದನ್ನೇ ಕಂಡಿಡಿಬಾರ್ದು. ಅವ್ರ ಮನೆಗೆ ಕುಂತು ಓಟ್ ಮಾಡೋದ್ ವ್ಯವಸ್ಥೆ ಮಾಡ್ಬೇಕು. ಅವಾಗ ನಿಜವಾದ ಒಬ್ಬ ಪ್ರಜೆ ಬಂದು ನಮ್ಮ ದೇಶನ ಆಡ್ತಾನೆ. ಇಲ್ಲೊಂದು ಆಡಿದಂಗೆ ಹಿಂಗೆ ಕೆಟ್ಟದ್ದಾಗೆ ನಡೀತೈತಿ, ಇನ್ನೂ ಕೆಟ್ಟದಾಗ್ತದೆ. ಇವತ್ತು ದಿವಸ ನಾವು ನೋಡಿದ್ರೆ ವಿಧಾನಸೌಧ ಮಾಡ್ತಾರೆ, ಒಳ್ಳೆ ವಚನಗಳು ಮಾತುಗಳು ಸರಿಯಾದ ತತ್ವಪ್ಪ ಏನ್ರಿ ಹೇಳಿದ್ವಿ ಯಾವಲ್ಲೇ ಇಲ್ಲ. ಏನು ಏಕಭಾವದಿಂದ ಮಾತಾಡೋದು, ಏನು ಎಳದಾಡೋದು, ದಬ್ಬ ಎಷ್ಟು ಅಸಹ್ಯ ಆಗೈತಿ ನಮ್ಗೆ ನೋಡಕ್ಕೆ. ಇದನ್ನು ಒಂಥರ ದುರದೃಷ್ಟಕರ ಅನ್ನಿಸ್ತೈತಿ. ಆದ್ರಿಂದ ದಯಮಾಡಿ ಇಂಥ ಒಂದೆಲ್ಲ ಹೋಗಿ ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಹಾ ಸರ್, ಈಗ ಈ ಮನೆಯಿಂದ ಊಟ ಮಾಡೋದ್ರಿಂದ ಒಂದು ಭ್ರಷ್ಟಾಚಾರಕ್ಕೆ ಎಲ್ಲ ಒಂದ್ ಕಡೆ ತಡೆಯಬಹುದು ಅಂತ ತಮ್ಮ ಅಭಿಪ್ರಾಯ ಇದೆ. ಹೌದು. ಈಗ ಈ ಒಂದು ತಮ್ಮ ಒಂದು ಸಂಘ ಕಲಾವಿದರ ಸಂಘ ಇಲ್ಲಿವರೆಗೆ ಎಷ್ಟು ಒಂದು ಪ್ರಶಸ್ತಿ ಪುರಸ್ಕಾರಗಳನ್ನು ಗೆದ್ದಿರುವಂತದ್ದು, ಮತ್ತೆ ಎಲ್ಲೆಲ್ಲಿ ಹೋಗಿದ್ರಿ ಇಲ್ಲಿವರೆಗೆ, ಯಾವ್ಯಾವ ತಾಲೂಕುಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೋಗಿ ತಮ್ಮ ಒಂದು ಕೆಲಸ ಕಾರ್ಯಗಳು ಮಾಡಿದ್ರಿ, ಸೇವೆ ಕೊಟ್ಟಿದ್ರಿ ಇಲ್ಲಿವರೆಗೆ? ನಾವು ಎಲ್ಲಾ ಮಠ ಮಾನ್ಯಗಳಲ್ಲಿಯೂ ಕೂಡ ನಾವು ಕಲಾ ಸೇವೆಯನ್ನು ಮಾಡಿದ್ದೀವಿ. ಮತ್ತೆ ನಾವು ಈ ಉಡುಪಿ ಜಿಲ್ಲೆಗೆ ಹೋಗಿದ್ದೀವಿ, ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ನಾವು ಭಾಗವಹಿಸಿದ್ವಿ. ನಾವು ಬೆಂಗಳೂರಲ್ಲಿ ಕೂಡ ಒಂದು ಕಲಾವಿದರ ಕಲೆಯನ್ನು ಪ್ರದರ್ಶನ ಮಾಡಿದ್ದೀವಿ. ನಾವು ರಾಜ್ಯಾದ್ಯಂತ ಸುಮಾರು ಜಿಲ್ಲೆಗಳಲ್ಲಿ ನಾವು ಭಾಗವಹಿಸಿ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಅದೇ ತರ ನಾವು ಒಂದು ಆಯಾ ಒಂದು ಒಂದು ಸಮಯಕ್ಕೆ ತಕ್ಕಂತೆ ನಾವು ಒಂದು ಅದನ್ನ ಒಂದು ರೆಡಿ ಮಾಡಿ ಪದ್ಯವನ್ನು ರೆಡಿ ಮಾಡಿ ನಾವು ಆಡುವಂತ ಒಂದು ಕಲೆಯನ್ನು ಕೂಡ ರೂಢಿಸಿಕೊಂಡಿದ್ದೇವೆ. ನಾವು ಆ ವ್ಯವಸ್ಥೆ ಸರಿಯಾಗಿ ನಾವು ಪದ್ಯ ಆಡಿ ನಮ್ಮ ಆದಷ್ಟು ನಮ್ಮ ಕಲೆಯನ್ನು ನಾವು ಸ್ವಲ್ಪ ಅಲ್ಲಿ ವಿಸ್ತಾರ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ಇನ್ನು ಮುಂದಾದ್ರೂ ಕೂಡ ನಾವು ಒಳ್ಳೆಯ ಒಳ್ಳೆ ರೀತಿ ನಡೆಯೋಕೆ ಎಷ್ಟು ಬೇಕೋ ಅಷ್ಟು ನಾವು ಸಾಧನೆ ಮಾಡ್ಬೇಕು ಅಂತೇಳಿ ನನ್ನ ಮನಸ್ಸಾರ ಜೀವನ ತಂಕಲು ಕೂಡ ಒಳ್ಳೆಯದೇ ಮಾಡ್ಬೇಕು ಅಂತ ನನ್ನ ಸಾಧನೆ. ಈಗ ಈ ತಾಲೂಕಾ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ತಮ್ಮ ಪಾತ್ರ ಏನಿದೆ, ಮತ್ತೆ ಆ ಸಂಘವನ್ನ ಬಲಪಡಿಸುವ ನಿಟ್ಟಿನಲ್ಲಿ
ಈ ಜಗಳೂರು ತಾಲೂಕಿನ ಕೀರ್ತಿಯನ್ನ ಎಲ್ಲಾ ಕಡೆ ಹೆಚ್ಚಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ಮಾಡಿರ್ತಾವ ಇಲ್ಲಿವರೆಗೆ? ನಾವು ಈಗ ಇಲ್ಲಿ ಕಲಾವಿದರ ಒಂದು ಪ್ರತಿಯೊಂದು ಒಂದು ಏನೇ ಯಾವ ಕಲಾವಿದ ಒಂದು ಒಂದು ಕಾರ್ಯಕ್ರಮ ತಗೊಂಡ್ರು ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ. ಆ ಕಾರ್ಯಕ್ರಮದಲ್ಲಿ ಅವರಿಗೆ ಚೆನ್ನಾಗಿ ನಾವು ಮಾಡಿ ಇನ್ನು ಮುಂದೆ ಇನ್ನು ನಿಭಾಯಿಸ್ರಿ, ಇನ್ನು ಕಲಾವಿದರ ಮಕ್ಕಳನ್ನ ಬೈಲಿತ್ತೀರಿ, ಇನ್ನು ಕಲೆಯನ್ನು ಬೆಳೆಸಬೇಕು. ಇವತ್ತಿನ ದಿವಸ ಎಲ್ಲ ಟಿವಿ ಈ ಫೋನ್ಗಳಲ್ಲಿ ಮಕ್ಕಳೆಲ್ಲ ಹಾಳಾಗಿ ಹೋಗ್ತಿದ್ದಾರೆ. ಅದನ್ನ ದಯಮಾಡಿ ನಾವು ಕಲೆ ಬೆಳೆಸಿದ್ರೆ ಕೆಟ್ಟ ಗುಣ ಈ ನಾವು ಕಲೆಯಿಂದ ಏನಾಗ್ತದೆ ಅಂದ್ರೆ ಈ ತತ್ವಪದಗಳು ಈ ಆದರ್ಶಗಳು ಸೆಂಟರ್ಗಳು ಆದರ್ಶ ಇಟ್ಕೊಂಡು ಕೆಟ್ಟವು ದೂರ ಆಗ್ತವೆ, ಒಳ್ಳೆ ಹತ್ರ ಬರ್ತದವೆ. ಅದನ್ನ ದಯಮಾಡಿ ನೀವು ಇಂಥದ್ದು ಬರ್ರಿ ಅಂತೇಳಿ ನಾವು ತಿಳಿದ ಒಂದು ಎರಡು ಮಾತುಗಳನ್ನು ಅವ್ರಿಗೆ ಉದ್ದೇಶ ಮಾಡ್ತೇವೆ. ಈಗ ಸರ್, ಕಲಾವಿದರಿಗೆ ಒಂದು ಒಂದು ಪಕ್ಷಕ್ಕೆ ಸೀಮಿತ ಆಗಿ ಇರೋದಿಲ್ಲ ಕಲಾವಿದರು. ಆ ರೀತಿ ತಾವು ಯಾವ ಪಕ್ಷದಲ್ಲಿ ಇದ್ದೀರಿ, ಯಾವ್ದಾದ್ರು ಪಕ್ಷದಲ್ಲಿ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸ್ತೀರಾ, ಯಾವ ಪಕ್ಷವನ್ನ ಇಷ್ಟಪಡ್ತಿರ್ತಾವ? ನಾವು ಈಗ ಸುಮಾರು ಒಂದು 20 ವರ್ಷಗಳಿಂದಲೂ ನಾವು ಸ್ವಲ್ಪ ಬಿಜೆಪಿ ಪಕ್ಷನೇ ನಾವು ಅದನ್ನ ಇದನ್ನ ಮಾಡ್ಕೊಂಡು ನಾವು ಸಂಚಾಲಕರಾಗಿ ನಾವು ಕಾರ್ಯಕರ್ತರಾಗಿ ಬಿಜೆಪಿ ಪಕ್ಷನೇ ಇದು ಮಾಡ್ಕೊಂಡು ಬಂದಿದ್ವಿ. ಅಂದ್ರೆ ಪಕ್ಷ ನಮಗೆ ಮುಖ್ಯ ಅಲ್ಲ, ನಮ್ಮ ಕಾರ್ಯಕ್ರಮ ಮಾಡಿಕೊಟ್ಟು ಒಳ್ಳೊಳ್ಳೆ ಯಾರೇ ಮಾಡಲಿ ಅವ್ರಿಗೆ ನಮಗೆ ನಮ್ಮ ದೇಶ ಅಭಿವೃದ್ಧಿಗೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಯಾರು ಮಾಡ್ತಾರೋ ಅವರಿಗೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಒಂದು ಘಟನೆಗಳು ಅದನ್ನೆಲ್ಲ ಗಮನಿಸಿದ್ರೆ ಮತ್ತೆ 2024ರಲ್ಲಿ ವಿಶೇಷವಾಗಿ ಎಲ್ಲಾ ಪಕ್ಷಗಳು ಕೂಡ ಒಂದು ಘಟ ಬಂಧನವನ್ನ ಮಾಡಿಕೊಂಡಿದ್ದಾವೆ, ತಮಗೂ ಕೂಡ ಗೊತ್ತಿರುವಂತ ಹೌದು. 2024ರ ಚುನಾವಣೆಯಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ತಮ್ಗೆ ಅನ್ಸುತ್ತಾ ಸರ್? ಈಗ ನಾವೆಲ್ಲ ನಾವು ಭಾರತ ದೇಶದ ಪ್ರಜೆಗಳು ನಿಜವಾಗಿಯೂ ತಿಳ್ಕೊಬೇಕಪ್ಪ ಅಂದ್ರೆ ಇಷ್ಟೊಂದೆಲ್ಲ ಪಕ್ಷಗಳು ಸೇರಿಕೊಂಡು ಎಷ್ಟರ ಮಟ್ಟಿಗೆ ಇವರು ನಮ್ಮ ದೇಶ ಆಳಬಹುದು ಅಂತ ನಮ್ಮ ಮೊದಲನೇ ಯೋಚನೆ ಮಾಡ್ಬೇಕು. ಒಂದ್ ವೇಳೆ ಪ್ರಧಾನಮಂತ್ರಿಗಳು ಸೋತ್ರೆ ಇವರೆಲ್ಲ ಗೆದ್ರೆ ಎಷ್ಟು ಮಟ್ಟಿ ನಮ್ಮ ದೇಶ ಮುಂದುವರಿಬಹುದು? ಈಗ ನಮ್ಮ ಪ್ರಧಾನಮಂತ್ರಿಯವರು ನಮ್ಮ ದೇಶನ ಎಲ್ಲೋ ಇದ್ದ 3ನೇ ಸ್ಥಾನದಾಗ ಇದ್ದ 4ನೇ ಸ್ಥಾನ ತಂದು ನಿಲ್ಸಿದ್ದಾರೆ. ಎಂಥ ಒಂದು ದೇಶನಾದರೂ ಹೋಗಿ ಅವರು ಅಲ್ಲಿ ಪ್ರತಿನಿಧಿಸಿ ಮಾತಾಡೋ ಶಕ್ತಿ ಐತೆ ಅವ್ರಿಗೆ. ನಮ್ಮ ದೇಶವನ್ನು ಯಾವ ರೀತಿ ನಾವು ಮುಂದುವರಿಸಬೇಕು ಅನ್ನೋದು ಶಕ್ತಿ ಐತಿ ಅಂತ ನಾವು ಕಳ್ಕೊಂಡ್ರೆ ನಮ್ಮ ದೇಶಕ್ಕೆ ಅವ್ರು ಒಂದು ವರ ಪ್ರಧಾನ ಅಂತ ಅಂದ್ರೆ ಅನ್ಕೋಬಹುದು. ಅಂತ ಬಂದ್ರನ್ನ ನಾವು ನಮ್ಮ ದೇಶ ಉದ್ಧಾರ ಮಾಡೋಕ್ಕೋಸ್ಕರ ಅವ್ರು ನಾವು ದಯಮಾಡಿ ಎಲ್ಲಾ ಭಾರತ ದೇಶದ ಪ್ರಜೆಗಳು ಅವ್ರನ್ನೇ ಆಯ್ಕೆ ಮಾಡ್ಬೇಕು, ಇಲ್ಲ ನಮ್ಮ ದೇಶ ಅದಕ್ಕೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಸರಿ, ಈಗ ಕೊನೆಯದಾಗಿ ನಮ್ಮ ಒಂದು ಸೋಶಿಯಲ್ ಮೀಡಿಯಾದ ಮುಖಾಂತರ ಒಂದು ಕಲಾಭಿಮಾನಿಗಳಿಗೆ ಹಾಗೂ ಒಂದು ಈಗಿನ ಒಂದು ಯುವ ರಾಜಕಾರಣಿಗಳಿಗೆ ತಾವೊಂದು ಹಿರಿಯ ಮುಖಂಡರಾಗಿ ಹಾಗೂ ಹಿರಿಯ ಕಲಾವಿದರಾಗಿ ಏನು ಸಂದೇಶ ಅಥವಾ ಮನವಿಯನ್ನ ಕೊಡಲು ಬಯಸ್ತೀರಿ? ನಾವು ಏನೇ ಮಾಡಿದ್ರು ಯಾವುದೇ ಮಾಡಿದ್ರು ನಾವು ದೂರದೃಷ್ಟಿ ಇಟ್ಟುಕೊಂಡು ನಾವು ಒಳ್ಳೆಯ ಕಾರ್ಯಕ್ರಮವನ್ನೇ ಮಾಡಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋದು ದೃಷ್ಟಿಯಲ್ಲಿ ಇಟ್ಕೋಬೇಕು. ಯಾವ ಪಕ್ಷಪಾತಗಳನ್ನ ಇಟ್ಕೋಬಾರ್ದು. ನಾವು ಯಾವುದೇ ಒಂದು ನಾವು ಕಲಾವಿದರಾಗಲಿ ಕೂಡ ನಾವು ಈ ಕಲಾವಿದರನ್ನು ಆದಷ್ಟು ಬೆಳೆಸಿ ನಮ್ಮ ಮಕ್ಕಳನ್ನ ಕಲಾವಿದರು ಮಾಡಬೇಕು. ಈ ಮಕ್ಕಳು ಹಿಂದೆ ಹೋಗ್ತಾ ಇದ್ದಾರೆ, ಬರೀ ದೊಡ್ಡರೇ ಈ ಬರೀ ಯಜಮಾನರು ಬಂದ್ಬಿಟ್ರೆ ಈ ಮಗ ಬರೀ ಯಾವ ನೋಡಿದ್ರು ಟಿವಿ ಅಥವಾ ಮೊಬೈಲ್, ಇದರಿಂದ ಅವರು ಹಾಳಾಗಿ ಹೋಗ್ತಾರೆ, ಕಣ್ಣುಗಳೆಲ್ಲ ಹೋಗ್ತದವೆ. ನಾನು ನೋಡ್ರಿ 72 ವರ್ಷ ಯಾವ ತರದ ಒಂದು ಇದು ಇಲ್ದಂಗೆ ನಾನು ಆ ತರ ನನ್ನ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆ ಬೆಳಿಬೇಕು ಅಂತ ನನ್ನ ಆಸೆ. ನೀವು ಮುಂದೆ ಕಲೆ ಉಳಿಲಿ ಬೆಳಿಲಿ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ಈಗ ತಮ್ಮ ಧ್ವನಿ ಸುರುಳಿಯಲ್ಲಿ ಒಂದು 4 ಪಂಕ್ತಿಗಳು ನಮ್ಮ ವೀಕ್ಷಕರೊಂದಿಗೆ ತಾವು ಹಂಚಿಕೊಳ್ಳೋದಾದ್ರೆ ಏನು ಹಂಚಿಕೊಳ್ತೀರಿ ಹೇಳಿ ಸರ್, ಯಾವ್ದಾದ್ರು ಒಂದು ಪದ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, ತಾಯಿ ನಿನ್ನ ಮಮಕಾರವನು ಮರೆಯಲೆಂತು ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವಿಲ್ಲ, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವಿಲ್ಲ. ತಾಯಿ ನಿನ್ನ ಉಪಕಾರವನು ತಾಯಿ ನಿನ್ನ ಮಮಕಾರವನು ಮರೆಯಲೆಂತು ನಾನು. 9 ತಿಂಗಳಲ್ಲಿ ಒಡಲ ಭಾರತಾಪದಲ್ಲಿ, 9 ತಿಂಗಳಲ್ಲಿ ಒಡಲ ಭಾರತಾಪದಲ್ಲಿ ಎತ್ತು ಒತ್ತು ನೊಂದು ಬೆಂದು ಎನಗೆ ಜನ್ಮ ಕೊಟ್ಟೆ ತಾಯಿ, ಎತ್ತು ಒತ್ತು ನೊಂದು ಬೆಂದು ಎನಗೆ ಜನ್ಮ ಕೊಟ್ಟೆ ತಾಯಿ.
ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಮಮಕಾರವನು, ಮರೆಗೆಲೆಂದು ನಾನು ನಾನು ಹುಟ್ಟಿ ಬರುವಾಗ ನಿನ್ನ ಜೀವಕ್ಕೆಷ್ಟು ಕಷ್ಟವಮ್ಮ, ನಾನು ಹುಟ್ಟಿ ಬರುವಾಗ ನಿನ್ನ ಜೀವಕ್ಕೆಷ್ಟು ಕಷ್ಟವಮ್ಮ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ, ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಮಮಕಾರವನು, ಮರೆಗೆಲೆಂತು ನಾನು ನಾನು ಹುಟ್ಟಿ ಬರುವಾಗ ರಕ್ತ ಕೋಡಿಯಾಗಿ ಅರದೀತಮ್ಮ, ನಾನು ಹುಟ್ಟಿ ಬರುವಾಗ ರಕ್ತ ಕೋಡಿಯಾಗಿ ಅರದೀತಮ್ಮ, ಮಾಂಸ ಮುದ್ದಿಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ, ಮಾಂಸ ಮುದ್ದಿಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ, ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಮಮಕಾರವನು, ಮರೆಯಲೆಂದು ನಾನು ಅಳುವ ಧ್ವನಿಯ ಕೇಳಿದೊಡನೆ ಅವಸರದಿ ಓಡಿ ಬಂದು, ಅಳುವ ಧ್ವನಿಯ ಕೇಳಿದೊಡನೆ ಅವಸರದಿ ಓಡಿ ಬಂದು, ಎತ್ತಿ ಎದೆಗೆ ಹವಚಿಕೊಂಡು ಅಮೃತವ ಕುಡಿಸಿದೆಯಮ್ಮ, ಎತ್ತಿ ಎದೆಗೆ ಹವಚಿಕೊಂಡು ಮೊಲೆಯ ಕೊಟ್ಟು ಸಾಕಿದೆಯಮ್ಮ, ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಮಮಕಾರವನು, ಮೊರೆಗೆಲೆಂತು ನಾನು ಆಡಿ ಬಂದ ಕಂದ ಎಂದು ಹಂಗಾಲು ತೊಳೆದೆಯಮ್ಮ, ಆಡಿ ಬಂದ ಕಂದ ಎಂದು ಹಂಗಾಲು ತೊಳೆದೆಯಮ್ಮ, ತುತ್ತಿನಲ್ಲಿ ತುತ್ತನ್ನಿಟ್ಟು ನನ್ನನ್ನು ಸಾಕಿದೆಯಮ್ಮ, ಕೈಯ ತುತ್ತು ಮಾಡಿ ಹುಣಸಿ, ಕೈಯ ತುತ್ತು ಮಾಡಿ ಹುಣಸಿ, ನನ್ನನ್ನು ಸಳವಿದೆಯಮ್ಮ, ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಮಮಕಾರವನು, ಮರೆಯಲೆಂತು ನಾನು ಲೋಕ ಪೂಜ್ಯನಾದರೇನು ತಾಯಿ ಸೇವೆ ಮಾಡಲೇಬೇಕು, ಲೋಕ ಪೂಜ್ಯನಾದರೇನು ತಾಯಿ ಸೇವೆ ಮಾಡಲೇಬೇಕು, ವೇದ ಶಾಸ್ತ್ರ ಹರಿತಾರೇನು ತಾಯಿ ಋಣವ ತೀರಿಸಬೇಕು, ವೇದ ಶಾಸ್ತ್ರ ಹರಿತಾರೇನು, ವೇದ ಶಾಸ್ತ್ರ ಹರಿತಾರೇನು ತಾಯಿ ಋಣವ ತೀರಿಸಬೇಕು, ತಾಯಿ ನಿನ್ನ ಮಮಕಾರವನು, ತಾಯಿ ನಿನ್ನ ಉಪಕಾರವನು, ಮೊರೆಯಲೆಂತು ನಾನು ಮುದ್ದು ಬಸವ ತಿದ್ದಿ ತೀಡಿ ಈ ಮಾತು ಹೇಳಿದನಮ್ಮ, ಮುದ್ದು ಬಸವ ತಿದ್ದಿ ತೀಡಿ ಈ ಮಾತು ಹೇಳಿದನಮ್ಮ, ತಾಯಿಗಿಂತ ಮಿಗಿಲಾದ ದೇವರು ಇಲ್ಲವಮ್ಮ, ತಾಯಿಯೇ ದೇವರೆಂದು ವೇದವು ಹೇಳುವುದಮ್ಮ, ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಮಮಕಾರವನು, ಮೊರೆಯಲೆಂತು ನಾನು. ನಮಸ್ಕಾರ. ನಾನೇ ಇದನ್ನ ಸಾಹಿತ್ಯವನ್ನು ರಚನೆ ಮಾಡಿದ್ದೇನೆ ಸರ್. ಖಂಡಿತ ಸರ್, ಒಂದು ತಾಯಿಯ ಮತ್ತು ಮಗನ ಸಂಬಂಧ ಯಾವ ರೀತಿ ಇರ್ತದೆ ಅನ್ನೋದು ತಮ್ಮ ಹಾಡಿನ ಮುಖಾಂತರ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಹಾಗೂ ಕಲಾವಿದದ ಅನುಭವಗಳು, ಸಮಾಜ ಸೇವೆಯ ಅನುಭವಗಳು ಹಾಗೂ ತಾವು ನಡೆದುಕೊಂಡ ಬಂದಂತ ದಾರಿಯ ಬಗ್ಗೆ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇಲ್ಲಿ ನೀವು ನಮ್ಮನ್ನು ಗುರುಸಿ ಇಲ್ಲಿದ್ದಂಗ ಬಂದು ನಮ್ಮ ಒಂದು
ಪ್ರಾರ್ಥನೆ ಸ್ವೀಕಾರ ಮಾಡಿದ್ದಕ್ಕೆ ನಿಮಗೆ ನಾವು ನಿಮ್ಮ ಎಲ್ಲ ಒಂದು ಬಳಗಕ್ಕೂ ಕೂಡ ನಮಸ್ಕಾರವನ್ನು ತಿಳಿಸುತ್ತೇವೆ. ಖಂಡಿತ ಸರ್. ತಾವು ನೋಡಿದ್ರಲ್ಲ ವೀಕ್ಷಕರೇ, ಜಗಳೂರು ತಾಲೂಕು ಪಿ ಎಲ್ ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕಾ ಕಲಾವಿದರ ಸಂಘದ ಅಧ್ಯಕ್ಷರು ಹಾಗೂ ಜಾನಪದ ಅಕಾಡೆಮಿ ಕೊಡಮಾಡುವ 2019 ಸಾಲಿನ ವಾರ್ಷಿಕ ಪ್ರಶಸ್ತಿ ವಿಜೇತರು ಹಾಗೂ ಸುಮಾರು 40 ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ, ಸಕ್ರಿಯ ಒಂದು ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಪ್ರಸಿದ್ಧ ಕಲಾವರು ಸನ್ಮಾನ್ಯ ಪಿ ಜೆ ಪರಮೇಶ್ವರಪ್ಪ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.